ಜೊತೆಗೆ ನಮ್ಮ ರೈತರು ಕೂಡ ಅದಕ್ಕೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ಆ ಶಾಂತಿಯುತ ನಡೆದಿದ್ದಕ್ಕೆ ನಮ್ಗೆ ಈ ರೀತಿಯ ಒಂದು ತಡ ಆಗ್ತಾ ಇದೆ. ಸುಮಾರು ಬೆಳಗ್ಗೆಯಿಂದ ರೈತ ಬಂಧುಗಳು ಅಂತಂದ್ರೆ ಎಂಟೈರ್ ಇಂಡಿಯಾದಲ್ಲಿ ಅದು ಕೋಲಾರದಲ್ಲಿ ಅಂತ ಹೇಳೋದಕ್ಕೆ ಈ ಮೂಲಕ ನಾನು ಇಷ್ಟಪಡ್ತೀನಿ. ಜೊತೆಗೆ ಏನ್ ಮಾಡಿ ಕುಣಿಸಿದಾರೆ ಈ ಮುಂದಕ್ಕೆ ನಾವೇನು ತೀರ್ಮಾನ ತಗೊಳ್ತೀರಿ ಅದನ್ನ ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರೇ ರೈತರಿಂದ ಸಂಗ್ರಹ ಮಾಡತಕ್ಕಂಥದ್ದು, ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರೆಲ್ಲ ಒಗ್ಗಟ್ಟ ಸಂಗ್ರಹ ಮಾಡಿಕೊಟ್ಟಿರ್ತಕ್ಕಂಥ ಸೇವಾ ತೆರಿಗೆ 15 ಕೋಟಿಯಷ್ಟು ಈಗಾಗಲೇ ಇದೆ. ಅದನ್ನು ಬಳಕೆ ಮಾಡಿಕೊಂಡ್ರೆ ಸಾಕು, ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಬರುವುದು ಅದಕ್ಕೆ ದಯವಿಟ್ಟು ಸಹಕಾರ ನೀಡಬೇಕು.